ಆರ್ಎಸ್ಎಸ್ ಸಂಘಟನೆ ಎಂಬುದು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಮಾಡ್ತೀವಿ ಅಂತೇಳಿ 1925ರಲ್ಲಿ ಜನ್ಮ ತಾಳುತ್ತೆ. 9 ದಶಕಗಳನ್ನು ಪೂರೈಸಿರುವಂತಹ ಆರ್ಎಸ್ಎಸ್ ತನ್ನ ದೇಹವನ್ನು ತಲುಪಿದೆಯಾ? ಇವತ್ತು ದೇವನೂರು ಮಹದೇವರವರು ಬರೆದಂತಹ ಆರ್ಎಸ್ಎಸ್ ನ ಆಳ ಮತ್ತು ಅಗಲ ಪುಸ್ತಕದ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ. ವಿಶ್ವವಾಣಿಯ ಸಂಪಾದಕರೆನಿಸಿಕೊಂಡಿರುವಂತಹ ವಿಶ್ವೇಶ್ವರ ಭಟ್ಟರು ಟ್ವೀಟ್ ಮೂಲಕ ವ್ಯಂಗ್ಯ ಮಾಡ್ತಾರೆ. ಜಾಗೋ ಭಾರತ್ ಅನ್ನ ಬಿಟ್ಟು ಬಿಜೆಪಿ ಪಕ್ಷದ ಪರವಾಗಿ ಓಟ್ ಕೇಳೋಕೆ ತನ್ನ ಜೀವನವನ್ನು ಮುಡುಪಾಗಿಟ್ಟಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಬರೀ ಸುಳ್ಳುಗಳನ್ನೇ ಪೋಣಿಸಿಕೊಂಡು ಜನರನ್ನು ದಾರಿ ತಪ್ಪಿಸುತ್ತಿರುವಂತಹ ಚಕ್ರವರ್ತಿ ಸೂಲಿಬೆಲೆಯವರು ದೇವನೂರು ಮಹದೇವರವರ ಪುಸ್ತಕದ ಬಗ್ಗೆ ಯಾವುದೋ ಪತ್ರಿಕೆಯಲ್ಲಿ ಅವರಿಗೆ ಅವಕಾಶ ಕೊಟ್ರು ಅಂತೇಳಿ ಒಂದು ಅಂಕಣದಲ್ಲಿ ಬರೀತಾರೆ. ಯಾವುದೋ ಚಾನೆಲ್ನವರು ಮೈಕ್ ಹಿಡಿದ್ರು ಅಂತ ಹೇಳ್ಬಿಟ್ಟು ಇದೇ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಅಸಲಿಗೆ ಚಕ್ರವರ್ತಿ ಸೂಲಿಬೆಲೆ ಆರ್ಎಸ್ಎಸ್ ನ ಸ್ವಯಂ ಸೇವಕರ, ಅದರ ಬಗ್ಗೆ ಅವ್ರಿಗೇನ್ ಗೊತ್ತು? ಆರ್ಎಸ್ಎಸ್ ಒಂದು ಸಂಘಟನೆ, ತನ್ನ ಗುರಿ ಏನಾಗಿತ್ತು, ಅದು ಯಾವ ಯಾವ ಹಂತಕ್ಕೆ ತಲುಪಿದೆ, ತನ್ನ ಗುರಿ ಮುಟ್ಟಿದೆಯಾ? ಇಲ್ಲ. ಹಿಂದೂಗಳ ಐಕ್ಯತೆ ಅಂದ್ರೆ ಭಾರತ ದೇಶದಲ್ಲಿರುವ ಎಲ್ಲಾ ಹಿಂದೂಗಳನ್ನು ಒಗ್ಗೂಡಿಸುವಂತದ್ದು, ಅದು ಐಕ್ಯತೆ ಸಂಘಟನೆ. ಆದರೆ ಆರ್ಎಸ್ಎಸ್ ಮಾಡ್ತಾ ಇರೋದೇನು? ಹಿಂದೂಗಳನ್ನು ಓಟಿನ ಆಧಾರದ ಮೇಲೆ ವಿಭಜಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕದವರು ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ಜನರನ್ನು ವಿಭಾಗಿಸ್ತಾ ಇದೆ. ಎಡಪಂಥ ಬಲಪಂಥ ಅಂತ ಹೇಳ್ಬಿಟ್ಟು ಮಾಡಿ ಅವರ ಮಧ್ಯೆ ದ್ವೇಷವನ್ನು ಉಂಟು ಮಾಡ್ತಾ ಇದೆ. ಇವತ್ತಿನವರೆಗೂ ನಾವು ಗಮನಿಸಿ, ಇದು ಯಾವುದು ಸೃಷ್ಟಿಯಲ್ಲ, ಕಲ್ಪನೆಯಲ್ಲ, ಕಟ್ಟುಕತೆಯಲ್ಲ, ಯಾವುದೂ ಅಲ್ಲ, ನಿಮಗೆಲ್ಲ ತಿಳಿದಿರುವಂತ ವಿಚಾರ. ಯಾವುದೇ ಒಂದು ಸಂಘಟನೆ ಅದು ಜನ್ಮ ತಾಳ್ಬೇಕಾದ್ರೆ ಅದಕ್ಕೊಂದು ಗುರಿ ಇರುತ್ತೆ. ಆ ಗುರಿಯನ್ನು ಪೂರೈಸ್ತಾ, ಆ ಗುರಿಯನ್ನು ಮುಟ್ಟಿದಾಗ ಮಾತ್ರ ಆ ಸಂಘಟನೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಆದ್ರೆ ಆರ್ಎಸ್ಎಸ್ ಇವತ್ತು ತನ್ನ ಗುರಿಯನ್ನು ಮುಟ್ಟಿಲ್ಲ, ಗುರಿಯನ್ನು ಮುಟ್ಟಿಲ್ಲ, ವಿಫಲವಾಗಿದೆ. ಹಿಂದೂಗಳಿಗಾಗಿ, ಹಿಂದೂಗಳ ರಕ್ಷಣೆಗಾಗಿ, ಹಿಂದೂಗಳ ಐಕ್ಯತೆಗಾಗಿ, ಹಿಂದೂಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಯಾವುದಾದರೂ ಉಚಿತವಾದ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ಯಾ? ಕಡಿಮೆ ದರದಲ್ಲಿ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿದ್ಯಾ? ಖಂಡಿತ ಇಲ್ಲ. ಹಿಂದೂಗಳ ಕಷ್ಟಕ್ಕೆ ಆಗ್ತಾ ಇದೆಯಾ? ಇಲ್ಲ. ಮತ್ ಯಾಕೆ ಸಂಘಟನೆ ಸಂಘಟನೆ ಆರ್ಎಸ್ಎಸ್ ಬಗ್ಗೆ ಮಾತಾಡಿದ ತಕ್ಷಣನೇ ಇವರಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ, ಟೀಕೆಗಳು ಮಾಡ್ತಾರೆ, ವ್ಯಂಗ್ಯ ಮಾಡ್ತಾರಲ್ಲ ಮಾತಾಡಿದವ್ರ ಬಗ್ಗೆ ಪ್ರಶ್ನೆ ಮಾಡ್ಲಿ. ಇವತ್ತು ಆರ್ಎಸ್ಎಸ್ ಅಲ್ಲಿ ಏನು ಪದಾಧಿಕಾರಿಗಳಾಗಿದ್ರಲ್ಲ, ಅವರೆಲ್ಲರೂ ಇವತ್ತು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದಾರಲ್ಲ, ಯಾಕೆ? ಹಾಗಾದ್ರೆ ಆರ್ಎಸ್ಎಸ್ ಕಟ್ಟಿದ ಉದ್ದೇಶ ಆದ್ರೆ ಏನು? ಇದನ್ನ ಅವರು ಮಾತಾಡಬೇಕಲ್ಲ, ಮಾತಾಡ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲಿರುವಂತಹ ಹಿಂದೂಗಳ ಅವ್ರನ್ನೆಲ್ಲ ಐಕ್ಯತೆಗೊಳಿಸಿ, ಅವ್ರನ್ನೆಲ್ಲ ಸಂಘಟಿಸಿ, ಇದು ನಾವು ಮಾಡಿರುವಂತ 9 ದಶಕಗಳಲ್ಲಿ ಇದು ಮಾಡಿರುವಂತ ಸಾಧನೆ ಅಂತ ಜನರ ಮುಂದೆ ಇಟ್ಟಿದ್ದಿದ್ರೆ ಒಪ್ಕೊಳ್ಬಹುದಾಗಿತ್ತು. ಅಸಲಿಗೆ ದೇವನೂರು ಮಹದೇವ ಆಗಿರ್ಲಿ, ಈಗೇನ್ ಟೀಕೆ ಮಾಡ್ತಾ ಹೋಗ್ತಾ ಇದ್ದೀರಲ್ಲ, ಸಿದ್ದರಾಮಯ್ಯ ಆಗಿರ್ಲಿ, ಮತ್ತೊಬ್ಬರಾಗಿರ್ಲಿ, ಈ ಎಡಪಂಥ ಅಂತೇಳಿ ನೀವು ಮಾಡಿಬಿಟ್ಟು ಒಂದು ದ್ವೇಷದ ಮನೋಭಾವ ಬಿತ್ತಿ ವಿಭಾಗ ಮಾಡಿದಿರಲ್ಲ, ಎಡಪಂಥದಲ್ಲಿರುವಂತವ್ರು ಎಡಪಂಥದಲ್ಲಿರುವಂತವ್ರು ಯಾರು? ಹಿಂದೂಗಳಲ್ವಾ? ಅವರನ್ನ ಒಗ್ಗೂಡಿಸ್ಬೇಕು ಅನ್ನೋ ಮನಸ್ಥಿತಿ ನಿಮಗಿಲ್ವಾ? ಮತ್ ಏನ್ ಸಾಧನೆ ಮಾಡ್ಕೊಂಡಿದ್ದೀರಿ? ನನ್ನ ಪ್ರಕಾರ ಆರ್ಎಸ್ಎಸ್ ಸಂಘಟನೆ ಸಂಪೂರ್ಣ ವಿಫಲ ಆಗಿದೆ. ಅದಕ್ಕೋಸ್ಕರಾಗಿ ಆರ್ಎಸ್ಎಸ್ ಒಳಗಡೆ ಹೋಗಿ ಅದರ ಆಳ ಅಗಲವನ್ನು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಇತಿಹಾಸ ತಿಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಉದ್ದೇಶ ಏನಾಗಿತ್ತು, ಗುರಿ ಏನಾಗಿತ್ತು, ಇವರು ಗುರಿ ಮುಟ್ಟಿದ್ರೋ ಮುಟ್ಟಿಲ್ವೋ, ವಿಫಲರಾಗಿದ್ದಾರೋ ಸಫಲರಾಗಿದ್ದಾರೋ, ಇಷ್ಟೇ ಪ್ರಶ್ನೆ. ಈ ಪ್ರಶ್ನೆಗೆ ಯಾರಾದ್ರೂ ಉತ್ತರ ಕೊಡ್ಲಿ. ಸುಳ್ಳು ಹೇಳುವಂತ ವ್ಯಕ್ತಿ ಸಮರ್ಥನೆ ಮಾಡ್ಕೊಳ್ತಾರೆ. ಕೆಲವು ಒಂದು ವರ್ಗ ಇದೆ, ಅವರಿಗೆ ದೇವನೂರು ಮಹದೇವರವರು ಬರೆದಿರುವಂತಹ ಸತ್ಯಗಳನ್ನ ಅರಗಿಸಿಕೊಳ್ಳಕ್ಕಾಗ್ತಾ ಇಲ್ಲ ಅವರಿಗೆ.
ಸರಿಯಾಗಿ ಉತ್ತರ ಕೊಡಬೇಕಲ್ಲ. ಚಕ್ರವರ್ತಿ ಸೂಲಿ ಮೇಲೆ ಅಂಕಣದಲ್ಲಿ ಬರೀತಾರೆ ಪುಸ್ತಕ ತುಂಬ ಮೋದಿಯ ಭಜನೆ ಮಾಡಿದ್ದಾರೆ ಅಂತೇಳಿ. ಮೋದಿ ಯಾರು? ಅವರು ಉತ್ಸವ ಮೂರ್ತಿ, ಪ್ರಧಾನಮಂತ್ರಿ ಪೀಠದಲ್ಲಿ ಕೂತಿರುವಂತ ಉತ್ಸವ ಮೂರ್ತಿಗಳ ತರ ನಡ್ಕೊಳ್ತಾ ಇದ್ದಾರೆ. ಆದ್ರೆ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋರು ಯಾರು? ಇದೇ ಅಲ್ವಾ ಮಹಾದೇವ ದೇವನೂರು ಮಹಾದೇವರು ಅವ್ರು ಹೇಳ್ತಾ ಇರೋದು? ನಮಗೆ ರಾಜಕೀಯ ಬೇಡ. RSS ಎಂಬುದು ರಾಜಕೀಯ ಪಕ್ಷದ ಸಂಘಟನೆ ಅಲ್ಲ. RSS ಎಂಬುದು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಯಾಗಿ ಹುಟ್ಟಿಕೊಂಡಂತ ಸಂಘಟನೆ. ಅವರು BJP ಇರಲಿ, ಕಾಂಗ್ರೆಸ್ ಅಲ್ಲಿ ಇರಲಿ, ಆಮ್ ಆದ್ಮಿ ಪಕ್ಷದಲ್ಲಿ ಇರಲಿ, BSP ಇರಲಿ, ಇನ್ನೊಂದು ಕಡೆ ಇರಲಿ, ರಾಜಕೀಯದ ಸೋಂಕು ಒತ್ತಿಸಿಕೊಳ್ಳದೆ ಎಲ್ಲಾ ಹಿಂದೂಗಳನ್ನು ಒಗ್ಗೂಡಿಸುವಂತ ಕೆಲಸ ಮಾಡಬೇಕಾಗಿರೋದು ರಾಷ್ಟ್ರೀಯ ಸ್ವಯಂ ಸೇವಕದ ಕರ್ತವ್ಯ ಮತ್ತು ಅದರ ಗುರಿ. ಅದು ವಿಫಲ ಆಗಿದೆ ಅಂತಂದಾದ್ಮೇಲೆ ಅದರ ಯಶಸ್ಸಾಗಲಿ ಅದರೇನು ವಿಜಯೋತ್ಸವ ಆಗಲಿ ಯಾರು ಮಾಡಬಾರದು. ವಿಫಲವಾಗಿದೆ, ಹಿಂದೂಗಳನ್ನು ವಿಭಜಿಸುವಂತ ಕೆಲಸ ಮಾಡ್ತಾ ಇದೆ. ಹಿಂದೂಗಳನ್ನು ವಿಭಜಿಸಿದೆ. 32% ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ, ಪ್ರಚಾರ, ಗೆಲ್ಲಿಸೋದು ಇವೆಲ್ಲನೂ ಮಾಡ್ತಾ ಇದೆಯಲ್ಲ ಇದು. ಹಾಗೆ ಬೇರೆ ಪಕ್ಷದಲ್ಲಿ ಯಾರು ಹಿಂದೂಗಳಿಲ್ವ? ಇದರ ಬಗ್ಗೆ ಮಾತನಾಡ್ಬೇಕ್ರಿ. RSS ನ ಆಳ ಆಗಲ್ಲ ಅಂತಂದ್ರೆ ಇದು ಸೇರುತ್ತೆ. ಇದರ ಬಗ್ಗೆ ಮಾತಾಡಿ, ಇದರ ಬಗ್ಗೆ ಉತ್ತರ ಕೊಡಿ. ಇದು ಬಿಟ್ಟು ಬಿಟ್ಟು ದೇವನೂರು ಮಹಾದೇವರು ಅವರು ಪ್ರಶ್ನೆ ಮಾಡಿದ್ರು ಅವರನ್ನ ವಿಲನ್ ತರ ನೋಡೋದು, ನಾನು ಪ್ರಶ್ನೆ ಮಾಡಿದೆ ನನ್ನನ್ನ ವಿಲನ್ ತರ ನೋಡೋದಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬಹಳಷ್ಟು ಜನ ವಿದ್ಯಾವಂತರಿದ್ದಿ, ಬಹಳಷ್ಟು ಜನ ವಿದ್ಯಾವಂತರಿದ್ದೀರಿ. ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಲ್ಲ. ಪ್ರಶ್ನೆಗಳನ್ನ ಕೇಳಿದಾಗ, ದೇವನೂರು ಮಹಾದೇವರವರು ಪ್ರಶ್ನೆ ಕೇಳಿದಾಗ ಅಥವಾ ಇನ್ನೊಬ್ಬರು ಪ್ರಶ್ನೆ ಕೇಳಿದಾಗ ಸಮರ್ಥವಾಗಿ ಅದಕ್ಕೆ ವಾದ ಮಂಡಿಸಬೇಕು. ಕೊನೆಯದಾಗಿ RSS ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ನ ಮುಖ್ಯ ಧ್ಯೇಯ ಮತ್ತು ಉದ್ದೇಶ ಏನಾಗಿತ್ತು? ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಆಗಿತ್ತು. ಇವತ್ತು ಏನಾಗಿದೆ? ಹಿಂದೂಗಳನ್ನ ಓಟಿನ ಆಧಾರದ ಮೇಲೆ ವಿಭಜಿಸಿ ಎಡ ಮತ್ತು ಬಲ ಪಂಥಗಳನ್ನ ಮಾಡಿ ಅವರೊಳಗಡೆ ದ್ವೇಷದ ಮನೋಭಾವನೆ ಹುಟ್ಟಿಸುವಂತ ಕೆಲಸ ಇವತ್ತು RSS ಮಾಡ್ತಾ ಇದೆ. ಅದರಿಂದ ಹೊರಗಡೆ ಬಂದ್ರೆ ಮಾತ್ರ ಇವರ ಏನು ಸಾಧನೆ, ಏನ್ ಗುರಿ ತಲುಪಿದೆ ಅಂತ ಹೇಳ್ತಾ ಇದಾರಲ್ಲ, ಅದು ತಲುಪೋದಕ್ಕೆ ಸಾಧ್ಯ. ಈಗಲಾದ್ರೂ ಸಹ ಆತ್ಮಾವಲೋಕನ ಮಾಡಿಕೊಂಡ್ರೆ, ಆತ್ಮಾವಲೋಕನ ಮಾಡ್ಕೊಂಡು ಭಾರತ ದೇಶದಲ್ಲಿರುವ ಎಲ್ಲಾ ಹಿಂದೂಗಳನ್ನು ಒಗ್ಗೂಡಿಸುವಂತ ಕೆಲಸ ತಾವು ಮಾಡಿರುವಂತಹ ಏನು ರಾಜಕೀಯ ಪಕ್ಷದ ಏನು ಇದೆಯಲ್ಲ, ರಾಜಕೀಯ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದಾರಲ್ಲ, ಅದನ್ನ ಹೊರಗಡೆ ಬಂದು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ತೊಡಗಿಸ್ಕೊಂಡ್ರೆ ನಿಜಕ್ಕೂ 1925 ಏನು ಸ್ಥಾಪನೆ ಆಯ್ತಲ್ಲ, ಅದರ ಧ್ಯೇಯ ಉದ್ದೇಶ ಆಗಿತ್ತಲ್ಲ, ಅದಕ್ಕೆ ನ್ಯಾಯ ಒದಗಿಸ್ದಂಗ ಆಗುತ್ತೆ, ಹಿಂದೂಗಳಿಗೆ ನ್ಯಾಯ ಒದಗಿಸ್ದಂಗ ಆಗುತ್ತೆ. ಸ್ನೇಹಿತರೆ, ಇದು ಅಕ್ಷರ ಮೀಡಿಯಾ, ನಾನು ನಿಮ್ಮ ರಾಜು ಮೌರ್ಯ ದಾವಣಗೆರೆ. ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಕೆಳಗಡೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನಗೆ ಸಹಕಾರ ನೀಡಿ. ನಮಸ್ತೆ.